ಗಾಳಿ ಬಿಸಿಲು ಹೋಗಂಗಿಲ್ಲ ಯಾವುದು ಬರೋಂಗಿಲ್ಲ ಮತ್ತ ಅಂತರ ಬೆಳೆನೂ ತೆಗಿಯಕ ಚಾನ್ಸ್ ಇಲ್ಲ ಮೆಹನತ್ ಐತಿ ಅದಕ್ಕಾದ್ರೂ ಸ್ವಲ್ಪ ಶ್ರಮ ಪಟ್ಟಾಗನ ಸುಖ ಸಿಗುದ ಶ್ರಮ ಇಲ್ಲ ಏನ ಸಿಗ್ತದೆ ಹೇಳ್ರಿ ಬೆಳಗ್ಗೆ ಎದ್ದು ನಮ್ಮ ಹೊಲಕ್ಕೆ ಹೋಗಿ ನಾವು ನೋಡ್ಕೊಂಡ್ರೆ ನಾವು ಬಂದು ನಿಮ್ಮ ಹೊಲಕ್ಕೆ ಏಳು ನೆಸೆಸಿಟಿ ಇದೆಯಾ ಇಲ್ಲ ಇಲ್ಲ ಸರ್ ಮಸ್ತ್ ಮಾಡೋಂತ್ರಿ ಯಾರು ತಿಳಿಸಿ ಬರೋ ಅವಾಗ ರೇಟ್ ಹಾಕಲ್ರಿ ಬರಿ 4 ರೂಪಾಯಿ 5 ರೂಪಾಯಿ ಹೋದ್ರೆ 2 ವರ್ಷ ರೂಪಾಯಿ ಹಾಳ್ತಿರಿ ಅದರ ಈಗ ಇಷ್ಟು ಕೊಳ್ಳಿ ಇದು ಇದು 200 ರೂಪಾಯಿ ಅದು ಒಂದು ಸ್ವಲ್ಪ ಕಡಿಮೆ ಕರೆ 200 ರೂಪಾಯಿ ಅಥವಾ ಇದು 200 ಮ್ಯಾಗಂತೂ ಕರೆ ದೊಡ್ಡದು ಮರಿ ಎಲ್ಲ ಸೇರಿ ಹಾಂ ಎಲ್ಲ ಕೊಡ್ರಿ ಕೋಳಿ ಏನು ರೇಟ್ ಮಾಡ್ತೀರ ನೀವು ಸರ್ ಇವ 600 ಅಂತೂ ಕನಿಷ್ಠ ಹಾಕೋದ್ರಿ ಅಂತ ದೊಡ್ಡ ಕೊಡ್ರೆ ಸಣ್ಣ ಅದ್ರಾಗ 500 400 ಇವ ದೊಡ್ಡ ಹೊಂದಲ್ರಿ ಸರ 900 800 600 ಈ ಸೇಮ್ ಐತೆ ಮೊಟ್ಟೆ ಏನು ರೇಟ್ ಮಾಡ್ತೀರ 10 ರೂಪಾಯಿ ಕೊಡ್ರಿ ಸರ್ ಮೇಕೆ ಮರಿ ಹಿಡಿದ 20 ಕ ರೀ ದೊಡ್ಡ ಸಣ್ಣ ಕೊಡ್ರಿ ಅವ ಎಲ್ಲ ಕೋಳಿಗಳು ಮರಿ ಎಲ್ಲ ಹಿಡಿದ ಅವು 200 ಕ ರೀ ಆ ದನಗಳ ಇವ ದನಗಳ ಕ ರೀ ಎತ್ತ ಹಿಡಿದ 10 ಕ ರೀ ಕೋರಿಗಳ ರೀ 10 ಕ ಎಷ್ಟು ಎಕರೆ ಭೂಮಿ ನಮ್ದು 12 ಎಕರೆ 12 ಎಕರೆದಾಗ 4 ಮಂದಿ ಫ್ಯಾಮಿಲಿ ನಾವು ತಮ್ಮಾರ ಒಬ್ಬರು ಆರ್ವಿ ಗ್ಯಾರ ಏನೇನು ಬೆಳೆ ಮಾಡ್ತೀರಾ ನಾವು ಕಬ್ಬು ಮಾಡ್ತೇವೆ ರೀ ಮೆಕ್ಕೆಜೋಳ ಮಾಡ್ತೇವೆ ರೀ ಮುಂದೆ ಮತ್ತೆ ಕಾಯಿ ತರಕಾರಿ ಅಂತೂ ಭಾಳ ಮಾಡ್ತೇವೆ ರೀ ನಾವು ಕಾಯಿಪಲ್ಯ ಟೊಮಾಟಿ ಅಂತೂ ಭಾಳ ಭಯಂಕರ ಅಂತ ಟೊಮಾಟಿ ಮೆಸಿನ ಹಚ್ತೇವೆ ರೀ ಡಬ್ಬು ಹಚ್ತೇವೆ ರೀ ಹೋದ ವರ್ಷ ಆ ಡಬ್ಬದ ರೀ ಇದ್ರಾಗ ಹಚ್ಚಿದ್ರಿ ಕಬ್ಬಿನಾಗ ರೀ 50 ರೂಪಾಯಿ ಡಬ್ಬು ಹೋದ್ರಿ ಬರೀ ಕಬ್ಬಿನಾಗ ಹಚ್ಚಿದ್ರಿ ನಡಕ ಒಂದು ಸಾಲ 5 ಫೂಟ್ ಸಾಲ ಇವಾಗ ಏನು ಹಚ್ಕೊಂಡಿರಿ ಕಬ್ಬು ಈ ಕಬ್ಬಿನಾಗ ಸೌದಿ ಬೆಳೆಯತ್ರಿ ಸದ್ಯ ಐತಿ ರೀ ಕಬ್ಬಿನಾಗ ಮುಂದೆ ಕೊತ್ತಂಬರಿ ಐತಿ ಅದನ್ನ ಮಣಿಪುರ ತಕ್ಕ ಮೆತ್ತೆ ಐತಿ ಸಬ್ಬಸಿಗೆ ಐತ್ರಿ ಮೂಲಂಗಿ ಐತ್ರಿ ಎಲ್ಲ ಮಾಡ್ಕೊಳ್ತೀವಿ ಸರ್ ಅಡ್ಡಾಟ ಹಣ್ಣಿನ ದಿನಸ್ ಎಲ್ಲ ಐತ್ರಿ ಮ್ಯಾಂಗ್ ಗಿಡ ಹೋದವ್ರಿ ಮುಂದೆ ಆ ಇದ್ರ ಆಪಲ್ ಗಿಡ ಹಚ್ಚೋರಿ ಸರ್ ಈಗ ಮತ್ತು ಡ್ರ್ಯಾಗನ್ ಫ್ರೂಟ್ ಹಚ್ಚೋರಿ ಮಣಿಪುರ ತಕ್ಕ ಇರಲಂತ ಈಗಾರ್ರಿ ಮುಂದ್ರಿ ರಾಮಪಾಳ ಐತಿ ಸೀತಾಫಲ ಐತ್ರಿ ಇಂಥೆಲ್ಲ ಇವೆಲ್ಲ ಇದು ಮಾಡ್ಕೊಳ್ತೀವಿ ತೆಂಗಿನ ಗಿಡಗಳಂತೂ ಸಾಕಾಡ್ದಾವ್ರಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವನ್ನ ಕೊಡ್ತೀವಿ ಸರ್ ಈಗ ಯಾವ ಸರ್ ನಾವು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ತೆಗ್ಯಾಳ ಗ್ರಾಮ ಓಕೆ ಏನೇನು ಬೆಳೆ ಇಟ್ಟಿದ್ದೀರಾ ಬೆಳೆ ರೀ ಕಬ್ಬು ಐತ್ರಿ ಮೇನ್ ಬೆಳೆ ಮತ್ತೆ ಅದ್ರಾಗ ಮೈಸೂರು ಬೆಳೆ ಅಂತ ಈಗ ಸೌತಿ ಬೆಳೆ ತೋದ್ರಿ ಸರ್ ಒಂದು ಬಾಳಿ ತೋದ್ರಿ ರೌಂಡ್ ಗ್ರಾಮ ಮನೆ ಬೆಳೀತ್ರಿ ಮತ್ತು ಪೇರು ಐತ್ರಿ ಇಂಥೆಲ್ಲ ಮತ್ತು ಮೆಕ್ಕೆಜೋಳ ಹಾಕೋದ್ರಿ ಎಲ್ಲ ಕಬ್ಬಿನಲ್ಲೇ ಸೌತೆ ಬೆಳೆ ಅಂದ್ರೆ ಇದನ್ನ ಸೌತೆ ಬೆಳೆನ ಎರಡನೇ ಮೊದಲನೇ ಬೆಳೆ ಹಚ್ಕೊಂಡಿದ್ರೆ ಎರಡನೇ ಬೆಳೆ ಹಚ್ಕೊಂಡು ಎರಡನೇ ಬೆಳೆ ಮೊದಲನೇ ಬೆಳೆ ಡಬ್ಬು ಹಚ್ಚಿದ್ರಿ ಡಬ್ಬು 50 ರೂಪಾಯಿ ಡಬ್ಬು ಆಗೈತ್ರಿ ಅಂದ್ರೆ ಈ ಕಬ್ಬು ನಾರ್ಮಲ್ ಆಗಿ ಎಷ್ಟು ಫೀಟ್ ಗೆ ನೀವು ಕೊಟ್ಕೊಂಡಿದ್ದೀರಾ ಸಾಲಿನ ಸಾಲಿಗೆ 4 ಫೀಟ್ ಐತೆ ಸರ್ 4 ಫೀಟ್ ಈಗ ನಾನಾ ತರ ಕ್ವೆಶ್ಚನ್ಸ್ ಕಬ್ಬು ಬೆಳೆಗಾರರು ಈಗ ಇಲ್ಲ ಎಲ್ಲರೂ ಇದ್ದಾರೆ ಈಗ ಇವಾಗ 4 ಮುಂದೆ ನೀವು 5 ತಗೊಂಡಿದ್ದೀರಾ ನಾಲ್ಕು ಪಟ್ಟು ಹೋದ್ರೆ 5 ತಗೋದ್ರೆ 5 ತಗೊಂಡಿದ್ದೀರಾ ಅದು 3 ಐತ್ರಿ ನಮ್ಮ ಕಡೆ 3 ಐತ್ರಿ 3 ಐತ್ರಿ 3 ಪುಟ್ನು ಐತ್ರಿ ಅದ್ರಾಗ ಎಷ್ಟು ಬಂತು ಅದ್ರ ಇದಕ್ಕೆ ಕಡಿಮೆ ಬರುತ್ತೆ ನಾಲ್ಕರ ಐದರಲ್ಲಿ ಹಚ್ಚಿ 50 ತಗೋದ್ರಿ ಅದು 50 ಟನ್ ಆಗೈತ್ರಿ ಎಕರೆಕ ಇಲ್ಲೇ 100 ಟನ್ ತಗೋದ್ರಿ ಇಲ್ಲೇ ತಗೋದ್ರಿ ಇದು ಇದು ಬೇಕಾಗಿರುವಂತ ಈಗ ಡಿಸ್ಟೆನ್ಸ್ ನಮಗೆ ಇಲ್ಲಿ 3 ಫೂಟ್ ಇಟ್ಕೊಂಡು ಸುಮಾರು ಜನ ರೈತರು ಇವತ್ತು ಪಾಪ ಹೆಚ್ಚಿಗೆ ಖರ್ಚು ಮಾಡಿ ಟನ್ನೇಜ್ ನ ಕಮ್ಮಿ ತೆಗಿತಾ ಇದಾರೆ ಖರ್ಚು ಜಾಸ್ತಿ ಮಾಡ್ಕೊಂಡ್ರೆ ಅಲ್ಲಿಗೆ ಇದನ್ನ ಅನುಸರಿಸ್ಕೋಬೋದಲ್ಲ ಹೌದು ನಿಮ್ ಖರ್ಚು ಎಷ್ಟಾಯ್ತು ಖರ್ಚು ಬಹಳ ಬರಂಗಿಲ್ಲ ಸರ್ ಅಂದ್ರೆ ರಾಸಾಯನಿಕ ಒಳಗೆ ಬಹಳ ಬರುತ್ತೆ ಸರ್ ಇಲ್ಲ ಅನ್ನಂಗಿಲ್ಲ ನಾವು ಲಸ್ ಗಂಡ್ಲೆ ತಂದ್ಕಾರ ದೀಪಕ್ ಗೊಬ್ಬರ ಇಟ್ಟು ಸರ ಈಗ 6 ವರ್ಷದಿಂದ ಆತ್ರಿ ಸರ ಎಲ್ಲ ಬಿಟ್ಟು ಬಿಟ್ಟವ್ರಿ ಇದರಿಂದ ನಾವು ಬರೇ ಒಳ್ಳೆ ಒಂದು 15 ರಿಂದ 15 ಸಾವಿರ ರೂಪಾಯಿ ನೋಡಿ ಕರ್ತೀವಿ ಒಂದು ಎಕರೆ
ಮತ್ತೆ ಈಗ ಸೌಂತಿಕಾಯಿ ಇದು ಎಕರೆ ಒಂದ ಟ್ರೇಕ್ ಒಂದ 500 ಹೊಂಟದ ಅಂತ 500 ಆಯ್ತು ಬಿಡ್ರಿ ಮತ್ತೆ ಇವತ್ತ ಫಸ್ಟ್ ಟೈಮ್ ರೀ 500 ಆಗಿತ್ತು ಇದೊಂದ 25 30 ರೂಪಾಯಿ ಹಿಡ್ಕೊಂಡ ಅಷ್ಟ ಅಷ್ಟ ಹಿಡ್ಕೊಂಡ ಬಿಡ್ರಿ ಅದು ಮುಂದಿನ ಲಾಭ ಅದು ರೇಟ್ ಇರ್ತೈತಿ ಇರೋದಿಲ್ಲ ಯಾಕಂದ್ರೆ ಫಿಕ್ಸ್ ರೇಟ್ ಅಲ್ಲ ಅದ್ರ ಹೌದು ಹೌದು ಸರ್ ಮತ್ತೆ ಈಗ ಇಲ್ಲಿ 85 ಸರ್ಪ ಆತ ಆತ 85 ಸರ್ಪ ನೀ ಕರ್ತ ಮಾಡಿದ 15000 15000 ದಾಗ 60 ರೂಪಾಯಿ 80000 ದಾಗ 15000 ಹೋದ್ರ 65 ರೂಪಾಯಿ ಉಳಿತಲ್ಲ ಆ 65 ಮುಂದ 102 ತನ ಕಬ್ಬ ಕಬ್ಬರಿ ಇದು 280000 280000 ಇದು ಆದ 65000 ಒಟ್ಟಿಗೆ ಎಷ್ಟಾತ 345 345000 ರೂಪಾಯಿ ಎಕರೆಕ ಮತ್ತೆ ಈಗ ನಮ್ಮ ರೈತರು ಎಷ್ಟು ಹೋತ್ರ ಹಾಗೆ 3 ಪುಟಿನ ಮಾಡೋದು ಅದರ ಗಳೆ ಆಡೋಂಗಿಲ್ಲ ಗಾಳಿ ಬಿಸಿಲು ಹೋಗೋಂಗಿಲ್ಲ ಯಾವುದು ಬರೋಂಗಿಲ್ಲ ಮತ್ತೆ ಅಂತರ ಬೆಳೆಯನ್ನು ತೆಗೆಯಕ ಚಾನ್ಸ್ ಇಲ್ಲ ಒಳಗೆ ಹೋಗಿ ಅವರು ಏನಾಗೈತೆ ಅಂತ ನೋಡಕ್ಕೂ ಚಾನ್ಸ್ ಇಲ್ಲ ಇಷ್ಟು ಮಟ್ಟ ಬಂತಂದ್ರೆ ಅದು ಒಳಗೆ ಹೋಗಂಗಿಲ್ಲ ಕಬ್ಬು ನಾವು ಬೆಳೆಸಿವಿ ಅಂತ ಅಡಿ ಬಿಡೋದು ಕಬ್ಬಿನ್ಯಾಗಂತೂ ನಾವು ಕಣ್ಣಿಸಿದ್ರೆ 8 ವರ್ಷ ಆತ್ರಿ ಈ ಸೇಮ್ ಮಾಡಕತ್ತಿರ ನಾವು ಎಕರೆಕ್ ಒಂದ್ ಲಕ್ಷ ಇಲ್ಲ ಅಂತ ಬಿಡುದಿಲ್ಲ ನಮ್ಮ ಹತ್ರ ಲೇಬರ್ ಖರ್ಚು ಬಚ್ಚಿ ಹಚ್ಚಿ ಅಷ್ಟ ಮುಗಿತ್ರಿ ಅದ್ರಾಗ ನಾವು ಮತ್ತೆ ಮೈನತ್ ಮಾಡಿ ಬ್ಯಾರೆ ಪೀಕ್ ತಕೋಬೇಕು ಅಂತಂದ್ರ ಆಗೋದಿಲ್ಲ ಗೊಬ್ಬರ ಹಾಕೋದು ನೀರ್ ಬಿಡುದು ಅಡಿ ಬಿಡುದು ಮೈನತ್ ಐತಿ ಅದಕ್ಕಾದ್ರೂ ಸ್ವಲ್ಪ ಶ್ರಮ ಪಟ್ಟಾಗನ ಸುಖ ಸಿಗುದ ಶ್ರಮ ಇಲ್ಲ ಏನ ಸಿಗ್ತೈತಿ ಹೇಳ್ರಿ ಇದು ನೋಡ್ರಿ ಏನದರಿ ಅವಾಗಿದ್ರು ಸೇಮ್ ಬೆಳಿರುದ್ರೆ ಒಟ್ಟ ಬರ್ತಾರೆ ಅದ ಕುಲ್ಲಾಯ ದೊಲ ಏನಾಕತಿ ನೀರಲ್ಲಿ ಜಾಸ್ತಿ ಆಗಿತ್ತು ಇಟ್ಟಿರ್ತದೆ ಇಲ್ಲಿ ದಿಬ್ರಾ ನೀರ ಇಲ್ಲ ಇರ್ತೈತಿ ಮುಂದ ಇಲ್ಲಿ ಆ ನೀರ್ ಆಡ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಡೊಣ್ಣ ಹುಳ ಫಸ್ಟ್ ಹತ್ತತಿ ಇಲ್ಲಿ ನೀರ್ ಆಡ್ಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಡೊಣ್ಣ ಹುಳ ಫಸ್ಟ್ ಇಲ್ಲಿ ಸ್ಟಾರ್ಟ್ ಆಗತ್ತೆ ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಅದು ಹಳದಿ ವರ್ಣ ತೀರ್ತಿರ್ತದ ಹಳದಿ ವರ್ಣ ತೀರ್ತು ಅಂತಂದ್ರೆ ಏನಾತು ಕಬ್ಬಿಗೆ ಮತ್ ಗೊಬ್ಬರ ಕಡಿಮೆ ಇರ್ಬೇಕಂತ ಇದ ವಿಚಾರ ನಮ್ ಹೊಲ್ಲಾಗ ಒಂದು ಇರ್ಲಿಲ್ರಿ ಎಲ್ಲ ಹೆಂಗ್ ಕಾಂತ ಹೆಂಗ್ ಸಿಮ ಹತ್ತು ಪ್ರಮಾಣ ಐತ್ರಿ ಮತ್ತೆ ಈ 4 ವರ್ಷ ಅಂದ್ರೆ ಸಂಬಳ ಮತ್ತೆ ಅವ್ರದ್ದು ಬರ್ಬರಿ ಐತಿ ಸಾವಯವ ಕೃಷಿ ಇಂದ ಇವತ್ತು ಭೂಮಿ ಫಲವತ್ತತೆ ಆಗ್ಲೇಬೇಕು ಭೂಮಿ ಮರುಜೀವ ಬರ್ಲೇಬೇಕು ಅದಕ್ಕೆ ನಾನಾಗ್ಲೇ ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೆ ಸೊ ಕುತ್ಕೊಂಡು ಹೇಳಿದ್ರೆ ಇದು ಆಗಲ್ಲ ಇಲ್ಲಿ ಹೊಲದಲ್ಲಿ ಬಂದ್ರೇನೆ ನಮ್ಗೆ ಎಲ್ಲ ಸರಿ ಹೋಗೋದು ಅಂತ ಪ್ರತಿದಿನ ನಾವು ಹೊಲಕ್ಕೆ ಹೋಗ್ತೀವಿ ಹೊಲಕ್ಕೆ ಹೋದಾಗ ನಾವು ಬರೀ ಬೆಳೆ ನೋಡ್ತೀವಿ ನೀರು ಹಾಯಿಸ್ಬೇಕಾ ಇದನ್ನೇ ನೋಡ್ತೀರಿ ಇವತ್ತು ಭೂಮಿಗೆ ಯಾವತ್ತಾದ್ರೂ ನಾವು ಕೈ ಹಾಕಿ ನೋಡ್ತೀವ ನೋಡಲ್ಲ ಭೂಮಿಗೆ ಯಾವತ್ತು ಕೈ ಹಾಕಿ ನೋಡ್ತೀವೋ ಅವತ್ತು ಆ ಭೂಮಿಗೆ ಏನು ಬೇಕು ಅಂತ ನಮಗ್ ಗೊತ್ತಾಗತ್ತೆ ಅಲ್ವಾ ಭೂಮಿನ ತೆಗಿಬೇಕು ಬೆಳಗ್ಗೆ ಎದ್ದು ನಮ್ಮ ಹೊಲಕ್ಕೆ ಹೋಗಿ ನಾವು ನೋಡಿಕೊಂಡ್ರೆ ನಾವು ಬಂದು ನಿಮ್ಮ ಹೊಲಕ್ಕೆ ಏಳು ನೆಸೆಸಿಟಿ ಇದೆಯಾ ಇಲ್ಲ ಇಲ್ಲ ಸರ್ ನಾವು ಆಗಿಬಿಟ್ಟಿವಿ ಅಲ್ಲ ನಿಮ್ ಭೂಮಿಗೆ ನೀವೇ ವಿಜ್ಞಾನಿಗಳು ಕರೆಕ್ಟ್ ಬೇರೆ ಯಾರು ಅಲ್ಲ ನಿಮ್ ಬೆಳೆಗೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ ಹಂಗೆ ಏನಂದ್ರೆ ಭೂಮಿಗೆ ಕೈ ಹಾಕ್ಬೇಕು ಕೈ ಹಾಕೊಂಡು ನಾವು ಮೆತ್ತಗಿದ್ಯಾ ಕಟ್ಟಿ ಇದೆಯಾ ಬೇರ್ ಸತ್ತಿದ್ಯಾ ವೈಟ್ ರೂಟ್ಸ್ ಹೆಂಗಿದೆ ಆ ವೈಟ್ ರೂಟ್ಸ್ ಡೆವಲಪ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು ನೋಡ್ಬೇಕು ಎರೆಹುಳ ಇದೆಯಾ ಈ ಎರೆಹುಳ ಏನ್ ಮಾಡ್ತಾ ಇದೆ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ 14-15-16 ಎರೆಹುಳ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡ್ಬೇಕು ಒಂದು ಎಕರೆ ಜಮೀನಲ್ಲಿ ನಿಮ್ಗೆ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ 15-16 ಎರೆಹುಳ ಇತ್ತು ಅಂದ್ರೆ 5 ಕೆಜಿ ಎರೆಹುಳ ಇರುತ್ತೆ ಒಂದ್ ಎಕರೆ ಈಗ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ರೌದಿ ಹಾಕಿದ್ದಾರೆ ಈ ರೌದಿ ಕೆಳಗಡೆ ಪೂರ್ತಿ ಎಲ್ಲ ಹೋಲ್ಸ್ ಆಗಿದೆ ಆಗಿದೆಯಲ್ಲ ಆಗಿದೆ ಈ ರೌದಿನೂ ಕಳೀತಾ ಇದೆ ಇಲ್ಲಿ ನೋಡಿ ಇದು ಮಣ್ಣೆಲ್ಲ ಪೂರ್ತಿ ಮೇಲೆ ಮೇಲೆ ಎರೆಹುಳ ಈ ಎರೆಹುಳ ಏನ್ ಮಾಡುತ್ತಂದ್ರೆ ಒಂದು ದಿನಕ್ಕೆ ಅದರ ತೂಕದ 5 ಪಟ್ಟಷ್ಟು ಗೊಬ್ಬರನ ಅದು ತಯಾರು ಮಾಡುತ್ತೆ ಓಹೋ ಇಲ್ಲಿ ನೀವು ಹಾಕುವಂತ ತ್ಯಾಜ್ಯಗಳನ್ನೆಲ್ಲ ಕಳಿಸ್ತದೆ ಯಾವಾಗ ಕಳಿಸಕ್ ಶುರು ಆಗುತ್ತೋ ಬ್ಯಾಕ್ಟೀರಿಯಾ ಯಾವಾಗ ಜಾಸ್ತಿ ಆಗುತ್ತೋ ಎರೆಹುಳ ಉತ್ಪತ್ತಿ